ನಮ್ಮ ಎಂಎಲ್ಎ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಸೋ ಈಗ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಹೋಗಬರಣ ನನ್ನ ಕಲೀಗ್ ರಜನಿ ನಿಮ್ಮನ್ನ ಜಾಯಿನ್ ಆಗ್ತಾರೆ ಓವರ್ ಟು ಯು ರಜನಿ ಥ್ಯಾಂಕ್ ಯು ಸಿಂಧೂರ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಹಾಗೂ ಬಹಳ ಮಹತ್ವ ಪಡೆದಿರುವಂತಹ ಕ್ಷೇತ್ರ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರಾಗಿದ್ದಾರೆ ನಮ್ಮ ಎಂಎಲ್ಎ ಅದರ ರಿಸಲ್ಟ್ ಅನ್ನು ನೋಡುವಂತಹ ಸಮಯ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರು ಗುಂಡ್ಲುಪೇಟೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೂ ನಡೆದಂತಹ ಸಮೀಕ್ಷೆಯ ರಿಸಲ್ಟ್ ಹೇಳುವಂತಹ ಸಮಯ ಗುಂಡ್ಲುಪೇಟೆ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ನೋಡೋಣ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಇದೆ ಕಾಂಗ್ರೆಸ್ ನಿಂದ ಕಣಕ್ಕೆ ಇಳಿದಿದ್ದಾರೆ ಕೆಎಂ ಗಣೇಶ್ ಪ್ರಸಾದ್ ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಕಣದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿಯೂ ಕೂಡ ಕಣದಲ್ಲಿದ್ದಾರೆ ಗುಂಡ್ಲುಪೇಟೆ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9228 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 479 ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 4609 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 3992 ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 148 ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 617 ಮತಗಳ ಮುನ್ನಡೆಯನ್ನು ನಾವಿಲ್ಲಿ ಕಾಣಬಹುದು ಗುಂಡ್ಲುಪೇಟೆ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ ನಾವೀಗ ಗಮನಿಸಿದ್ವಿ ಸಿಎಸ್ ನಿರಂಜನ್ ಕುಮಾರ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 50% ಕೆಎಂ ಗಣೇಶ್ ಪ್ರಸಾದ್ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 43% ಕಡಬೂರು ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿ ಇವರ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 5% ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತ 2% ಗುಂಡ್ಲುಪೇಟೆಯಲ್ಲಿ ಮತ್ತೊಮ್ಮೆ ಶಾಸಕ ನಿರಂಜನ್ ಕುಮಾರ್ ಅವರು ಹವಾ ಎಬ್ಬಿಸಲಿದ್ದಾರೆ ಈ ಬಾರಿ ಮತ್ತೆ ಅವರು ಎಂಎಲ್ಎ ಆಗುತ್ತಾರೆ ಮತ್ತೆ ಗುಂಡ್ಲುಪೇಟೆ ಶಾಸಕರಾಗುವಂತ ಬಿಜೆಪಿಯ ನಿರಂಜನ್ ದಾಪುಗಾಲು ಇಟ್ಟಿದ್ದಾರೆ ಸತತ ಎರಡನೇ ಗೆಲುವಿನ ಹಾದಿಯಲ್ಲಿದ್ದಾರೆ ಹಾಲಿ ಶಾಸಕ ನಿರಂಜನ್ ಕುಮಾರ್ ನಿರಂಜನ್ ಗೆ ವರವಾಗಿದೆ ಬಿಜೆಪಿಯ ಅಲೆ ಹಾಗೂ ಯುವ ನಾಯಕತ್ವ ಹಾಗೂ ಉತ್ತಮ ಜನಸಂಪರ್ಕ ಗುಂಡ್ಲುಪೇಟೆಯಲ್ಲಿ ಮತ್ತೊಮ್ಮೆ ಶಾಸಕ ನಿರಂಜನ್ ಕುಮಾರ್ ಗೆಲುವಿನ ಮುಂದಡಿ ಇಟ್ಟಿದ್ದಾರೆ ಪರ್ಸೆಂಟೇಜ್ ವೈಸ್ ನಾವು ಗಮನಿಸಬಹುದು ರಿಸಲ್ಟ್ ಅನ್ನು ಬಿಜೆಪಿ 50 ಕಾಂಗ್ರೆಸ್ 43 ಜೆಡಿಎಸ್ 5 ಹಾಗೆ ಅದರ್ಸ್ 2 ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರವಾದಂತಹ ಫೈಟ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು